ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಪುತ್ತೂರಿನಲ್ಲಿ ಇರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹೇಗಿದೆ ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ಮರದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಪುತ್ತೂರಿನಲ್ಲಿ ಇರುವಂತಹ ರಾಯರ ಮಠ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಂದರವಾಗಿದೆ ಅಂತ. ಹಾಗೆಯೇ ಹೂವಿನ ಅಲಂಕಾರವೂ ತುಂಬಾ ಚೆನ್ನಾಗಿತ್ತು. ಯಾಕೆ, ನಾವು ಹೋದ ದಿನ ಏನು ವಿಶೇಷ ಇತ್ತು ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಇವತ್ತು ಗುರುವಾರ, ರಾಯರ ವಾರ. ಇವತ್ತು ರಾಯರ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತೀನಿ. ಅದಕ್ಕೂ ಮುಂಚೆ ಮಠ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಹೋದ ದಿನ ಅಂತೂ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿತ್ತು ನೋಡಿ. ಹಾಗೆ ಇದು ತುಂಬ ಹಳೆಯ ಮಠ ಅಂತ ಕೂಡ ಹೇಳ್ತಾ ಇದ್ರು. ಇಲ್ಲಿನ ವಿಶೇಷತೆನ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಎಂಟ್ರೆನ್ಸು, ಇಲ್ಲಿಂದ ಒಳಗಡೆ ಹೋಗಬೇಕು ಫ್ರೆಂಡ್ಸ್. ಹಾಗೆ ನೋಡಿ, ಮುಖ್ಯ ಪ್ರಾಣದೇವರ ಫೋಟೋ ಕೂಡ ಇದೆ. ಫ್ಲವರ್ ಡೆಕೊರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ, ಫ್ಲವರ್ ಡೆಕೊರೇಷನ್ ತುಂಬಾ ಚೆನ್ನಾಗಿ ಮಾಡಿದರು. ಈ ಮಠದ ಬಗ್ಗೆ ನನಗೆ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಸುಮಾಯಿಂದ. ಅವರು ಪುತ್ತೂರವರೇ. ಆ ಪುತ್ತೂರಲ್ಲಿ ರಾಯರ ಮಠ ಇದೆ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಜೊತೆನೆ ನಾವು ರಾಯರ ಮಠಕ್ಕೆ ಬಂದಿದ್ದು. ಹಾಗೆಯೇ ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದ್ವಿ, ಅವರು ಪರ್ಮಿಷನ್ ಕೊಟ್ಟರು. ಆ ಮಠದ ಸ್ಟಾಫ್ಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸುಮಾ ಅವ್ರಿಗೆ ಕೂಡ ಈ ವಿಡಿಯೋ ಮುಖಾಂತರನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಮಠನ ನಾನು ಡೀಟೇಲಾಗಿ ತೋರಿಸಿದ್ದೀನಿ, ಅಂದರೆ ನಿಮಗೂ ಆ ಮಠ ಹೇಗಿದೆ ಅಂತ ನೋಡಿದ ಹಾಗೆ ಆಗುತ್ತೆ. ಹಾಗೆಯೇ ಬೃಂದಾವನದ ಅಲಂಕಾರ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇವಾಗ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಸುಂದರವಾಗಿದೆ ಬೃಂದಾವನದ ಅಲಂಕಾರ. ಹಾಗೆಯೇ ಇಲ್ಲೇ ನವಗ್ರಹ ಕೂಡ ಇದೆ ನೋಡಿ. ಫ್ರೆಂಡ್ಸ್, ಹಾಗೆಯೇ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಸನ್ನಿಧಾನ ಕೂಡ ಇದೆ. ನೋಡ್ತಾ ಇದ್ದೀರಲ್ವಾ, ನಿಮಗೂ ಕೂಡ ಇವಾಗ ದರ್ಶನ ಮಾಡಿಸ್ತೀನಿ ನೋಡಿ. ಇಲ್ಲಿ ದರ್ಶನ ಮಾಡುವಾಗಲೇ ಮಹಾಮಂಗಳಾರತಿ ಆಗ್ತಾ ಇತ್ತು. ಮತ್ತೆ ಇಲ್ಲಿ ಬಂದು ವಿಡಿಯೋ ಮಾಡಿದೆ, ನಿಮಗೂ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಮಠ ತುಂಬ ಹಳೆಯದು ಅಂತ ಹೇಳಿದೆ, 30 ವರ್ಷದ ಮೇಲೆ ಆಗಿದೆ ಈ ಮಠ ಆಗಿ. ಹಾಗೆಯೇ ಇಲ್ಲಿನ ಒಂದು ವಿಶೇಷತೆ ಹೇಳಬೇಕು ಅಂದರೆ, ಇಲ್ಲಿ ಮಠ ಆಗಬೇಕು ಅಂತ ಸ್ವಪ್ನದಲ್ಲಿ ಸೂಚನೆ ಸಿಕ್ಕಿತ್ತಂತೆ. ಹಾಗಾಗಿ ಇಲ್ಲಿ ಮಠ ಆಗಿದೆ ಅಂತ ಕೂಡ ಹೇಳಿದ್ರು. ನಾವು ಹೋದ ದಿನ ಅಂತೂ ತುಂಬ ವಿಶೇಷವಾದಂತಹ ಪೂಜೆ ಇತ್ತು. ಯಾಕೆ ಅಂದರೆ ಆ ಬೃಂದಾವನಕ್ಕೆ ಕವಚದ ಸಮರ್ಪಣೆಯಾಗಿತ್ತು. ಹಾಗಾಗಿ ಅಂದು ವಿಶೇಷವಾದಂತಹ ಪೂಜೆ, ಅಲಂಕಾರ ಮತ್ತು ಪ್ರಸಾದ ಕೂಡ ಇತ್ತು.
ನಾವು ಹೋಗಿದ್ದು ಸೋಮವಾರ, ತುಂಬ ವಿಶೇಷ ದಿನ. ನಾವು ಹೋಗಿ ರಾಯರ ದರ್ಶನ ಮಾಡಿದ್ವಿ ಅಂತ ತುಂಬಾ ಖುಷಿಯಾಯಿತು. ಹಾಗೆಯೇ ಇವತ್ತು ಗುರುವಾರ ಅಲ್ವಾ, ನಿಮಗೂ ಕೂಡ ದರ್ಶನ ಮಾಡಿಸಿದ್ದೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.